ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಎರಡು ವಿಧವಾದ ಪಾಪಿಗಳು ರೀಫ್ರೆನ್ಸ್ ಪುಟ ಟೂ ಸಿಕ್ಸ್ ಟೂ ಫೈವ್ ಪುಟದ ಸಂಖ್ಯೆ ನೂರ ಒಂದು ಮತ್ತು ನೂರ ಎರಡು ಇಲ್ಲಿ ತಿಳಿಸಲಾಗಿರುವ ಆ ಊರಿನಲ್ಲಿದ್ದ ಹೆಂಗಸು ಒಬ್ಬ ಸಾಧಾರಣ ಗುಣದವಳಾಗಿದ್ದಳೆಂಬುವುದು ಸ್ಪಷ್ಟವಾಗಿದ್ದು ಎಲ್ಲ ಜನರಿಗೂ ತಿಳಿದವಳಾಗಿದ್ದರೂ ನಮ್ಮ ಕರ್ತನಿಗೂ ಮತ್ತು ಆತನ ಶಿಷ್ಯರಿಗೂ ಅವರು ಅಲ್ಲಿ ವಾಸಿಸದ ಕಾರಣ ಅವಳನ್ನು ತಿಳಿಯದಿರಬಹುದಾಗಿತ್ತು ಆ ಹೆಂಗಸಿನ ಇಂದಿನ ಜೀವಿತವು ಏನೇ ಆಗಿದ್ದಿರ ಆಗಿರಬಹುದಾಗಿದ್ದರೂ ಆಕೆಯು ತನ್ನ ಹೃದಯದಲ್ಲಿ ಕುಂದಿ ಹೋದವಳಾಗಿದ್ದು ಒಂದು ಉತ್ತಮವಾದ ಜೀವಿತವನ್ನು ನಡೆಸುವ ಬಯಕೆ ಉಳ್ಳವಳಾಗಿದ್ದಳು ಆಕೆಯು ದಿವ್ಯ ಬೋಧಕನಾದ ಏಸುವಿನ ವಿಷಯವಾಗಿ ಕೇಳಿದವಳಾಗಿದ್ದಳು ಯೇಸುವು ಪರಿಸಾಯರಂತಾಗಿರದೆ ಪರಿಪೂರ್ಣತೆಯಿಂದ ಬಿದ್ದು ಹೋದವರೊಡನೆ ಮಾತನಾಡಿ ಅವರನ್ನು ಉತ್ತೇಜನ ಪಡಿಸಿ ಸಹಾಯ ಮಾಡಲು ಅಸಡ್ಡೆ ಮಾಡುತ್ತಿರಲಿಲ್ಲ ಆಕೆಯು ಕರ್ತನ ಬಳಿಗೆ ಪ್ರಾರ್ಥನಾ ಪೂರ್ವಕವಾಗಿ ಹೋಗಿ ಕ್ಷಮೆಯನ್ನು ಬೇಡಿ ತನ್ನ ಜೀವಿತವನ್ನು ಮರು ಆರಂಭ ಮಾಡಿಕೊಂಡು ಮುಂದೆ ಬಹುನಿಷ್ಠೆಯುಳ್ಳ ಸ್ಥಿರವಾದ ಜೀವಿತವನ್ನು ನಡೆಸುವ ಬಯಕೆಯುಳ್ಳವಳಾಗಿದ್ದಳು ಈ ವಿಷಯದಲ್ಲಿ ಹೇಗೆ ಮುಂದುವರಿಯಬೇಕೆಂಬುದು ಆಕೆಗೆ ತಿಳಿದಿರಲಿಲ್ಲ ತನ್ನ ವಿಷಯವಾಗಿ ಏನು ಹೇಳಿಕೊಳ್ಳಬೇಕೆಂಬುವುದೂ ಆಕೆಗೆ ತಿಳಿದಿರಲಿಲ್ಲ ತಾನು ಕೇವಲ ಒಂದು ಕಿರು ಕಾಣಿಕೆಯನ್ನು ತೆಗೆದುಕೊಂಡು ಆತನು ಆ ಕಾಲದ ಪದ್ಧತಿಯಂತೆ ಊಟಕ್ಕೆ ಒರಗಿಕೊಂಡಿರಲು ಆತನ ಕಾಲುಗಳು ತನಗೆ ಸುಲಭವಾಗಿ ಎಟುಕುವಂತಿದ್ದು ತಾನು ತಂದಿದ್ದ ಶ್ರೇಷ್ಠವಾದ ಎಣ್ಣೆಯನ್ನು ಆತನ ಕಾಲುಗಳಿಗೆ ಹಚ್ಚುವ ಸಾಹಸ ಮಾಡಲು ಮುಂದಾಗಿದ್ದಳು ಒಂದು ಮಾತನ್ನು ಹೇಳದೆ ತಾನು ನಡೆಯಬೇಕೆ ಬೇಕೆಂದಿದ್ದನ್ನು ಪೂರ್ಣವಾಗಿ ತನ್ನ ಹೃದಯದಲ್ಲಿ ತುಂಬಿಕೊಂಡು ಆಕೆಯು ಕರ್ತನ ಪಾದಗಳನ್ನು ಸಮೀಪಿಸಿದಾಗ ಆಕೆಯ ಕಣ್ಣೀರು ಆತನ ಪಾದದ ಮೇಲೆ ತೊಟ್ಟಿಕ್ಕಿದವು ತಾನು ಕ್ಷಮೆ ಹೊಂದಿ ಮರು ಹೊಂದಾಣಿಕೆಗೆ ಬರುವ ವಿಷಯವಾಗಿ ತನ್ನ ಹೃದಯದಲ್ಲಿನ ನಿಜವಾದ ಹಂಬಲಿಕೆಯನ್ನು ತನ್ನ ನುಡಿಯು ಅರುವುತ್ತಿರುವುದಕ್ಕಿಂತಲೂ ಹೆಚ್ಚಾಗಿ ಆಕೆಯ ಮನೋಭಾವವನ್ನು ಆ ಕಣ್ಣೀರು ವಿಷದಪಡಿಸುತ್ತಿದ್ದುದನ್ನು ಆತನು ತಿಳಿದುಕೊಂಡಿದ್ದಿರಬೇಕು ನಮ್ಮ ಅಗತ್ಯತೆಗಳ ಪೂರೈಕೆಯ ವಿಷಯವಾಗಿ ಮಾಡಿರುವ ನಮ್ಮ ಕರ್ತನ ಏರ್ಪಾಡುಗಳು ಎಷ್ಟು ಕರುಣೆಯುಳ್ಳವುಗಳು ಮತ್ತು ಗಮನ ನೀಡುವಂಥವುಗಳೆಂದರೆ ನಾವು ಆತನ ಪಾದಗಳ ಬಳಿಗೆ ಬಂದು ಪ್ರಾಯಶ್ಚಿತ್ತವಾಗಿ ಕ್ಷಮೆಯಾಚಿಸಲು ನಾವು ಬೇರೊಬ್ಬರ ಮೂಲಕವಾಗಿಯೋ ಅಥವಾ ನಮ್ಮ ವಿಜ್ಞಾಪನೆಯನ್ನು ವಿಧಿವತ್ತಾದ ವಿಧಾನದಲ್ಲಿ ರೂಪಿಸಿಕೊಂಡು ಬರಬೇಕಾಗಿದೆಯೋ ಇರುವುದಿಲ್ಲ ಆತನು ನಮ್ಮ ಹೃದಯಗಳಲ್ಲಿ ಇರುವುದನ್ನು ಗ್ರಹಿಸಿಕೊಂಡು ನಮ್ಮ ಕಣ್ಣೀರುಗಳನ್ನು ಮತ್ತು ನಾವು ನಮ್ಮನ್ನು ತಿದ್ದುಕೊಂಡು ತನ್ನ ದೇಹದ ಅಂಗಗಳಾದವರ ಸೇವೆಯಲ್ಲಿ ಪ್ರಾಯಶ್ಚಿತ್ತವಾಗಿ ಮಾಡುವ ಅತ್ಯಲ್ಪವಾದ ಪರಿಶ್ರಮಗಳನ್ನು ಅಂಗೀಕರಿಸಿಕೊಳ್ಳುವನು ಮತ್ತು ಆತನು ಕ್ಷಮಾಪಣೆಯ ಸಂದೇಶವನ್ನು ಕಳುಹಿಸುವುದರಲ್ಲಿ ವಿಳಂಬ ಮಾಡಿದರೂ ಅದು ನಮ್ಮ ಹೃದಯಗಳಲ್ಲಿ ಪ್ರಾಯಶ್ಚಿತ್ತ ಭಾವ ಮತ್ತು ನಂಬಿಕೆಯು ಆಳವಾಗಿ ಬೇರೂರ ಮಾಡ ಸಲುವಾಗಿರುವುದು ಆ ಸಮಯಕ್ಕೆ ಏಸುವು ಆಕೆಗೆ ಗಮನ ಕೊಡದಂತೆ ಕಾಣುತ್ತದೆ ಮತ್ತು ಪ್ರಾರ್ಥನಾ ಪೂರ್ವಕವಾದ ತನ್ನ ಉದ್ದೇಶವನ್ನು ಆತನು ಅಪಾರ್ಥ ಮಾಡಿಕೊಂಡಿರಬಹುದೋ ಅಥವಾ ಇಲ್ಲವೋ ಎಂದು ಆಕೆಯು ತನ್ ತನ್ನಲ್ಲಿ ಪ್ರಶ್ನಿಸಿಕೊಂಡಿರಲೂಬಹುದು ಆದರೆ ತನ್ನ ಹೃದಯದಲ್ಲಿ ತುಂಬಿರುವುದು ಆಕೆಯ ಇನ್ನೂ ಹೆಚ್ಚಿನ ಕಣ್ಣೀರಿನ ಮೂಲಕವಾಗಿ ಹೊರಬಂದಿತ್ತು ಮತ್ತು ಆಕೆಯು ಮೃದುವಾದ ಆತನ ಪಾದಗಳನ್ನು ಕಣ್ಣೀರಿನಿಂದ ಒರೆಸಿ ಅವುಗಳಿಗೆ ಲೇಪನ ದ್ರವ್ಯವನ್ನು ಹಚ್ಚಿ ಸವರಿದ್ದಳು ಈ ಮಧ್ಯೆ ಆ ಪರಿಸಾಯನು ಇಂದು ನಾನು ಏಸುವನ್ನು ಆಮಂತ್ರಿಸಿದ್ದು ಬಹು ಅದೃಷ್ಟಕರವಾಗಿರುವುದು ಮತ್ತು ಈ ಹೆಂಗಸು ಬಂದದ್ದು ಅದೃಷ್ಟಕರವಾಗಿರುವುದು ತನ್ನ ಬಳಿಯಲ್ಲಿರುವವರ ಹೃದಯವನ್ನು ತಿಳಿದುಕೊಳ್ಳಲು ಏಸುವಿಗಿರುವ ಸಾಮರ್ಥ್ಯವನ್ನು ಪರೀಕ್ಷಿಸಿ ಪ್ರಮಾಣೀಕರಿಸಲು ಇಲ್ಲಿ ಒಂದು ಅವಕಾಶ ಒದಗಿ ಬಂದಿರುವುದೆಂದು ತನ್ನೊಳಗೆ ಅಂದುಕೊಳ್ಳುತ್ತಿದ್ದನು ಈತನು ಒಬ್ಬ ಪ್ರವಾದಿಯಾಗಿದ್ದರೆ ದೇವರಿಂದ ವಿಶೇಷವಾದ ಶಕ್ತಿಯನ್ನು ಮತ್ತು ಗ್ರಹಿಸಿಕೊಳ್ಳುವಿಕೆಯ ವರವನ್ನು ಪಡೆದವನಾಗಿದ್ದರೆ ಈ ಹೆಂಗಸಿನ ನಡತೆಯ ವಿಷಯವಾಗಿ ಈತನಿಗೆ ಗೊತ್ತಾಗಿ ಗೊತ್ತಾಗಿರುತ್ತಿತ್ತು ಆದರೆ ಈತನಿಗೆ ಆಕೆಯ ನಡತೆಯ ವಿಷಯವಾಗಿ ತಿಳಿಯದಿರುವುದು ಸ್ಪಷ್ಟ ಆದುದರಿಂದ ತನ್ನ ಪಾದಗಳಿಗೆ ಹಚ್ಚಲು ಬಿಟ್ಟಿರುತ್ತಾನೆ ಮತ್ತು ಇದು ಈತನು ಒಬ್ಬ ಪ್ರವಾದಿಯಲ್ಲವೆಂಬುವುದಕ್ಕೆ ಒಂದು ಸಾಕ್ಷಿಯಾದಂತೆ ತೋರುತ್ತದೆ